ಮದುವೆ ನಂತರ ಹನಿಮೂನ್ನಲ್ಲಿರುವ ಪವಿತ್ರ ಲೋಕೇಶ್ ಮತ್ತು ನರೇಶ್ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದೆ ಯಾಕಂದರೆ ಅರವತ್ತು ವರ್ಷದ ನರೇಶ್ ನಲವತ್ತೈದು ವರ್ಷದ ಪವಿತ್ರ ಲೋಕೇಶ್ ಅವರನ್ನ ಮದುವೆಯಾಗಿದ್ದಾರೆ ಮತ್ತೊಂದು ಮುಖ್ಯ ಕಾರಣ ಇಬ್ಬರು ಈಗಾಗಲೇ ಇಬ್ಬರು ಮದುವೆಯಾಗಿದ್ದವರೆ ಅದಾಗಲೇ ಅದನ್ನೆಲ್ಲ ಮರೆತು ಇದೀಗ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಇದೀಗ ಪವಿತ್ರ ಲೋಕೇಶ್ ಅವರು ಗರ್ಭಿಣಿ ಆಗಿದ್ದಾರೆ ಅನ್ನುವ ಸುದ್ದಿ ಇದೆ ಹಾಗಾದರೆ ಪವಿತ್ರ ಲೋಕೇಶ್ ಅವರು ನಿಜಕ್ಕೂ ಗರ್ಭಿಣಿನ ಮತ್ತು ಈ ಬಗ್ಗೆ ಪವಿತ್ರ ಲೋಕೇಶ್ ಅವರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಹಣ ಇದೆ ಎಂಬ ಮಾತ್ರಕ್ಕೆ ಎಷ್ಟು ಬೇಕಾದರೂ ಮದುವೆ ಆಗೋದು ತಪ್ಪು ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಪವಿತ್ರ ಲೋಕೇಶ್ ಮತ್ತು ನರೇಶ್ ಅವರು ಕಳೆದ ಕೆಲವು ದಿನಗಳಿಂದಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದರ ವಿಚಾರವಾಗಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರು ಪವಿತ್ರ ಲೋಕೇಶ್ ಅವರು ಗರ್ಭಿಣಿಯಾಗಿದ್ರು ಅದಕ್ಕಾಗಿ ನರೇಶ್ ಮದುವೆ ಆಗಿದ್ದಾರೆ ಅಂತ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಪವಿತ್ರ ಲೋಕೇಶ್ ಅವರು ಸ್ಪಷ್ಟನೆಯನ್ನ ನೀಡಿದ್ದು ನಾನು ಗರ್ಭಿಣಿ ಆಗಿಲ್ಲ ನನ್ನ ವೈಯಕ್ತಿಕ ವಿಚಾರವನ್ನ ಯಾರು ಮಾತನಾಡೋದು ಸರಿಯಲ್ಲ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಈ ವಯಸ್ಸಿನಲ್ಲಿ ಅದು ಮಕ್ಕಳನ್ನ ಬಿಟ್ಟು ಮದುವೆ ಮಾಡಿಕೊಂಡಿರೋದ್ರ ಬಗ್ಗೆ ನೀವೇನಂತೀರ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು